ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇಲ್ಲಿ ಸಾಕಷ್ಟು ಎಸ್ ಎಸ್ ಸಿ ವಿದ್ಯಾರ್ಥಿಗಳಿಗೆ ಒಂದು ಡೌಟ್ ಇದೆ. ಕಳೆದ ಬಾರಿ ಪಾಸ್ ಮಾಡಿದ್ದಾರೆ, ನಮ್ಮದು ಸಪ್ಲಿಮೆಂಟ್ರಿ ಕೂಡ ಈ ಬಾರಿ ಅದು ಪಾಸ್ ಮಾಡ್ತಾರೆ. ಏನು ಎತ್ತ ಅದ್ರ ಬಗ್ಗೆ ಡೌಟ್ ಇರುತ್ತೆ, ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋಕ್ಕೆ ವಿಡಿಯೋ ಮಾಡ್ತಿದ್ದೀನಿ. ಬಂದ ಶಿಕ್ಷಣ ಸಚಿವರಾದ ಬಿ ಸಿ ನಾಗೇಶ್ವರ ಅವರು, ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆ ಬಿ ಸಿ ನಾಗೇಶ್ವರ ಅವರು ಕೂಡ ಮಾಹಿತಿಯನ್ನು ತಿಳಿಸಿದ್ದಾರೆ. ಕಳೆದ ಬಾರಿ ಕೂಡ ಪಿ ಯು ವಿದ್ಯಾರ್ಥಿಗಳನ್ನು ಪಾಸ್ ಮಾಡಿದ್ರು, ಅದು ಸಪ್ಲಿಮೆಂಟ್ರಿಯಲ್ಲಿ ಪಾಸ್ ಮಾಡಿರಲಿಲ್ಲ. ಅದೇ ರೀತಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಏನು ಹೇಳಿದ್ದಾರೆ ಅಂದರೆ, ನೀವು ಈ ಬಾರಿ ಕಳೆದ ಬಾರಿ ಪಾಸ್ ಮಾಡೋದಂಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಪಾಸ್ ಮಾಡೋದಿಲ್ಲ. ಗ್ರೇಸ್ ಮಾರ್ಕ್ಸ್ಗೂ ಕೂಡ ಕೊಡೋದಿಲ್ಲ. ಗ್ರೇಸ್ ಮಾರ್ಕ್ಸಿಗೆ ಎಲಿಜಿಬಲ್ ಆದರೆ ಮಾತ್ರ ಕೊಡ್ತಾರೆ, ಅವರೇ ಎಕ್ಸ್ಟ್ರಾ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡೋದಿಲ್ಲ. ಮತ್ತು ನೀವು ಆಚೆ ಬಾರಿ ಅಂದರೆ ಆಚೆ ಬಾರಿ ಹೇಗೆ ಹಿಂದಿನ ವರ್ಷ ಯಾವ ಥರ ರೂಢಿ ಇತ್ತು, ನೀವು 100ಕ್ಕೆ ಮಿನಿಮಮ್ ಮಾರ್ಕ್ಸ್ ಎಷ್ಟು ತೆಗಿಬೇಕು, 35 ಅಥವಾ 40 ಮಿನಿಮಮ್ ಮಾರ್ಕ್ಸ್ ಎಷ್ಟು ತೆಗಿಬೇಕು ಅಷ್ಟು ತೆಗೆದ್ರೆ ಮಾತ್ರ ನೀವು ಪಾಸ್ ಮಾಡ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಬಾರಿ ಯಾವುದೇ ಕಾರಣಕ್ಕೂ ಪಾಸ್ ಮಾಡೋಣ ಅಂತ ಹೇಳಿ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ಡೌಟ್ ಇತ್ತು ಕಮೆಂಟ್ ಕೂಡ ಮಾಡ್ತಿದ್ರು, ಇದು ಕ್ಲಾರಿಫಿಕೇಶನ್ ಸಿಗ್ತೀನಿ ಅನ್ಕೊಂಡು. ಎಸ್ ಎಸ್ ಸಿ ವಿದ್ಯಾರ್ಥಿಗಳಿಗೆ ಈ ಬಾರಿ ಎಲ್ಲರೂ ಪಾಸ್ ಮಾಡಲ್ಲ, ಮುಂದಿನ ವರ್ಷದ ಎಸ್ ಎಸ್ ಸಿ ಎಕ್ಸಾಮ್ ಎಲ್ಲ ಹೇಳ್ತಿರೋದು, ಈಗ ನಡೀಗೆ ನಡೀತಿದೆ, ನಡೀಬೇಕಾಗುತ್ತಲ್ಲ ಸಪ್ಲಿಮೆಂಟ್ ಎಕ್ಸಾಮು, ಅದನ್ನು ಹೇಳ್ತಿರೋದು. ಯಾರು ಯಾವ ಎಸ್ ಎಸ್ ಸಿ ವಿದ್ಯಾರ್ಥಿಗಳನ್ನು ಯಾರನ್ನು ಪಾಸ್ ಕೂಡ ಮಾಡಲ್ಲ, ನೀವು ಎಕ್ಸಾಮ್ ಬರೋದೇ ಪಾಸ್ ಆಗಬೇಕಾಗುತ್ತೆ. ನೀವು ಎಷ್ಟು ಮಾರ್ಕ್ಸ್ ಬರಬೇಕು ಅಷ್ಟು ತೆಗೆದ್ರೆ ಮಾತ್ರ ನೀವು ಪಾಸ್ ಆಗಬೇಕಾಗುತ್ತೆ. ಇದು ಒಂದು ಕ್ಲಾರಿಫಿಕೇಶನ್ ವಿಡಿಯೋ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳು.